ಸ್ನೇಹಿತರೆ ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೇ, ಭಾರತೀಯ ರೈಲ್ವೆ ಭಾರತ ಸರ್ಕಾರದ ಒಂದು ಉದ್ಯಮವಾಗಿ ಗಮನ ಸೆಳೆದಿತ್ತು. ಅದರಲ್ಲೂ ಸಾರ್ವಜನಿಕ ಸಾರಿಗೆಗಳ ಪೈಕಿ ಸಂಪೂರ್ಣವಾಗಿ ಸರ್ಕಾರಿ ಸ್ವಾಮ್ಯದಲ್ಲಿದ್ದ ಏಕೈಕ ಸಾರಿಗೆ ವ್ಯವಸ್ಥೆ ಇದಾಗಿತ್ತು. ಆದರೆ ಇಂದು ಈ ರೈಲ್ವೆ ಕೂಡ ಖಾಸಗಿ ವ್ಯಕ್ತಿ ಹಾಗೂ ಖಾಸಗಿ ಸಂಸ್ಥೆಗಳಿಗೆ ಅವಕಾಶಗಳನ್ನು ನೀಡುವತ್ತ ಹೆಜ್ಜೆ ಇಟ್ಟಿದೆ. ಕಳೆದ ವರ್ಷ ರೈಲ್ವೆ ಇಲಾಖೆ ಹೇಳಿಕೊಂಡಂತೆ ಈಗ ರೈಲ್ವೆಯಲ್ಲಿ ಖಾಸಗಿ ಸಹಭಾಗಿತ್ವದ ರೈಲು ಓಡಾಟ ಶುರುವಾಗಿದೆ. ಇದೇ ಜೂನ್ 14ನೇ ದಿನಾಂಕದಂದು ಕೊಯಂಬತ್ತೂರಿನಿಂದ ಶಿರಡಿಗೆ ಭಾರತ್ ಗೌರವ್ ಎಂಬ ರೈಲು ತನ್ನ ಸಂಚಾರವನ್ನು ಆರಂಭ ಮಾಡಿದ್ದು ರೈಲ್ವೆ ಇತಿಹಾಸದಲ್ಲಿ ಹೊಸ ಭಾಷ್ಯ ಬರೆದಿದೆ. ಹಾಗಾದರೆ ಏನಿದು ರೈಲ್ವೆಯ ಖಾಸಗೀಕರಣ? ಯಾರೆಲ್ಲ ಈ ರೈಲುಗಳನ್ನು ಲೀಸ್ಗೆ ಪಡೆದು ತಮಗೆ ಬೇಕಾದ ಜಾಗಗಳಿಗೆ ಓಡಿಸಬಹುದು? ನೀವು ಕೂಡ ರೈಲಿನ ಓನರ್ಶಿಪ್ ಪಡೆದುಕೊಳ್ಳಬಹುದಾ ಎಂಬುದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡಿ ಬರೋಣ, ಬನ್ನಿ. ಗೆಳೆಯರೇ, ಭಾರತ್ ಗೌರವ್, ಹೆಸರೇ ಹೇಳುವಂತೆ ಭಾರತದ ಗೌರವ ಹಾಗೆ ಪರಂಪರೆ, ಶ್ರೀಮಂತ ಸಂಸ್ಕೃತಿಯನ್ನು ಪರಿಚಯಿಸುವ ಒಂದು ಯೋಜನೆಯಾಗಿದೆ. ಈ ಯೋಜನೆಯನ್ನು ಹಮ್ಮಿಕೊಂಡಿದ್ದು ಭಾರತೀಯ ರೈಲ್ವೆ ಇಲಾಖೆ. ಕಳೆದ ವರ್ಷ 2021 ನವೆಂಬರ್ ತಿಂಗಳಿನಲ್ಲಿ ಭಾರತದ ಪಾರಂಪರಿಕ ತಾಣಗಳನ್ನು ಪರಿಚಯಿಸುವ ದೃಷ್ಟಿಯಲ್ಲಿ ಈ ಯೋಜನೆಯನ್ನು ಭಾರತೀಯ ರೈಲ್ವೆ ಇಲಾಖೆ ಹಮ್ಮಿಕೊಂಡಿತ್ತು. ಮುಖ್ಯವಾಗಿ ಭಾರತೀಯರಿಗೆ, ಹಾಗೆಯೇ ಭಾರತಕ್ಕೆ ಭೇಟಿ ನೀಡುವ ವಿದೇಶಿಗರಿಗೆ ಐತಿಹಾಸಿಕ ಸ್ಥಳಗಳನ್ನು ಪರಿಚಯಿಸುವ ಉದ್ದೇಶವನ್ನು ಈ ಯೋಜನೆ ಹೊಂದಿತ್ತು. ಅದರ ಮೊದಲ ಹೆಜ್ಜೆಯಾಗಿ ಕೊಯಂಬತ್ತೂರು ಹಾಗೂ ಶಿರಡಿ ನಡುವೆ ಮೊದಲ ಭಾರತ್ ಗೌರವ್ ರೈಲು ಸಂಚಾರ ಆರಂಭ ಮಾಡಿದೆ. ಇದು ಸಾಮಾನ್ಯ ರೈಲು ಸಾರಿಗೆ ಅಲ್ಲ. ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿಯೇ ಈ ಟ್ರೈನ್ ಅನೇಕ ಫೀಚರ್ಸ್ಗಳನ್ನು ಅಳವಡಿಸಿಕೊಂಡಿದೆ. ಭಾರತೀಯ ರೈಲ್ವೆ ಇಲಾಖೆಯ ಈ ಮಹತ್ತರ ಹೆಜ್ಜೆಗಳು ಭಾರತಕ್ಕೆ ಮತ್ತಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರನ್ನು ಆಕರ್ಷಿಸುವುದರ ಕುರಿತಾಗಿ ಯಾವುದೇ ಸಂಶಯ ಇಲ್ಲ. ಇನ್ನು ಈ ಭಾರತ್ ಗೌರವ್ ಯೋಜನೆ ಕುರಿತಾಗಿ ರೈಲ್ವೆ ಸಚಿವರಾದ ಅಶ್ವಿನಿ ವೈಷ್ಣವ್ ಕಳೆದ ನವೆಂಬರ್ನಲ್ಲಿಯೇ ಒಂದಷ್ಟು ಮಾಹಿತಿಗಳನ್ನು ನೀಡಿದರು. ಅವರು ನೀಡಿರೋ ಮಾಹಿತಿಗಳ ಆಧಾರದ ಮೇಲೆ ಏನಿದು ಭಾರತ್ ಗೌರವ್ ಯೋಜನೆ ಅನ್ನೋದನ್ನು ನೋಡೋದಾದರೆ, ಖಾಸಗಿ ಟೂರ್ ಆಪರೇಟರ್ಗಳು ರೈಲ್ವೆ ಇಲಾಖೆಯನ್ನು ರೈಲುಗಳನ್ನು ಬಾಡಿಗೆಗೆ ತೆಗೆದುಕೊಂಡು ರೈಲ್ವೆ ಸಂಚಾರ ಲಭ್ಯ ಇರುವ ಯಾವುದೇ ಪ್ರದೇಶಗಳ ನಡುವೆ ಓಡಿಸಬಹುದಾಗಿದೆ. ಅಲ್ಲದೆ ರೈಲ್ವೆ ಇಲಾಖೆ ಈ ಉದ್ದೇಶಕ್ಕಾಗಿಯೇ ಸುಮಾರು 3,033 ICF ಕೋಚ್ಗಳನ್ನು ಮೀಸಲಿಟ್ಟಿದೆ. ಅಂದರೆ ಸುಮಾರು 150 ರೈಲುಗಳನ್ನು ಈ ಭಾರತ್ ಗೌರವ್ ಎಂಬ ಯೋಜನೆಯಡಿಯಲ್ಲಿ ಮೀಸಲಿಡಲಾಗುತ್ತೆ. ಇನ್ನು ಯಾರು ಈ ರೈಲುಗಳ ಉಪಯೋಗವನ್ನು ಪಡ್ಕೊಳ್ಬಹುದು ಅನ್ನೋದನ್ನು ನೋಡೋದಾದರೆ, ರಾಜ್ಯಗಳು, ಒಕ್ಕೂಟಗಳು ಹಾಗೆ ಸೊಸೈಟಿ ಟ್ರಸ್ಟ್ಗಳು ಕೂಡ ರೈಲುಗಳನ್ನು ಬಾಡಿಗೆಗೆ ಪಡ್ಕೊಳ್ಬಹುದು. ಅಷ್ಟೇ ಯಾಕೆ, ಒಬ್ಬ ಸಾಮಾನ್ಯ ನಾಗರಿಕ ಕೂಡ ಆರ್ಥಿಕವಾಗಿ ಸದೃಢನಾಗಿದ್ರೆ ರೈಲನ್ನು ತನ್ನ ಹೆಸರಲ್ಲೂ ಕೂಡ ಓಡಿಸಬಹುದು. ಈ ರೈಲುಗಳನ್ನು ಬಾಡಿಗೆಗೆ ಪಡೆದುಕೊಳ್ಳೋದಕ್ಕೆ ಒಂದು ನಿರ್ದಿಷ್ಟ ಥೀಮ್ ಅಡಿಯಲ್ಲಿ ವಿಶೇಷವಾಗಿ ಪ್ರವಾಸೋದ್ಯಮದ ಬಳಕೆಗಾಗಿ ಈ ರೈಲುಗಳನ್ನು ಬಳಕೆ ಮಾಡಿಕೊಳ್ಬಹುದು. ಹಾಗೆ ಅದರ ದರ, ಮಾರ್ಗ ಹಾಗೂ ಸೇವೆಯ ಗುಣಮಟ್ಟವನ್ನು ನಿರ್ಣಯಿಸುವ ಅಧಿಕಾರವನ್ನು ಯಾರು ಬಾಡಿಗೆಗೆ ರೈಲುಗಳನ್ನು ಪಡೆದುಕೊಂಡಿರ್ತಾರೋ ಆ ಆಪರೇಟರ್ಗಳಿಗೆ ನೀಡಲಾಗುತ್ತೆ. ಗೆಳೆಯರೇ, ರೈಲ್ವೆ ಇಲಾಖೆಯ ಈ ನಿರ್ಧಾರ ಒಂದು ರೀತಿಯಲ್ಲಿ ವಿಶೇಷ ಎನಿಸಿಕೊಳ್ಳುತ್ತೆ. ಯಾಕಂದ್ರೆ ನಮ್ಗೆಲ್ಲ ಗೊತ್ತಿರೋ ಹಾಗೆ 1947 ಹೊತ್ತಿಗೆ ಭಾರತ ಸ್ವಾತಂತ್ರ್ಯ ಪಡೆಯುತ್ತೆ. ಆದ್ರೆ ಬ್ರಿಟಿಷರು ಸ್ವಾತಂತ್ರ್ಯದ ಜೊತೆಗೆ ಬಡತನವನ್ನು ಹೇರಳವಾಗಿಯೇ ನೀಡಿ ಹೋಗ್ತಾರೆ. ಒಂದ್ ಕಡೆ ಬಡತನ, ಸರಿಯಾದ ವಸತಿ ವ್ಯವಸ್ಥೆ ಇಲ್ಲ, ದಿನ ಬೆಳಗಾದ್ರೆ 37 crore ಜನರ ಹಸಿವನ್ನ ಹೇಗ್ ನೀಗಿಸೋದು ಅನ್ನೋ ಚಿಂತೆ. ಸಾಲದಕ್ಕೆ ಭಾರತೀಯರ ಕೈಗೆ ಮೊದಲ ಬಾರಿಗೆ ಸಂಪೂರ್ಣವಾಗಿ ಅಧಿಕಾರ ಬಂದಿತ್ತು. ಸಾಲದಕ್ಕೆ ಐರೋಪಿಯನ್ನರಿಂದ ಸ್ವತಂತ್ರಗೊಂಡ ಪ್ರದೇಶಗಳಲ್ಲಿ ಒಂದಷ್ಟು ದಂಗೆಗಳು, ಇವೆಲ್ಲದರ ನಡುವೆ ಸಂವಿಧಾನವನ್ನು ಅಳವಡಿಸಿಕೊಂಡು ಒಂದಷ್ಟು ಆಡಳಿತಾತ್ಮಕ ರೂಪುರೇಷೆಗಳನ್ನು ಮಾಡಿಕೊಂಡು ಇನ್ನೇನಿದ್ರೂ ಅಭಿವೃದ್ಧಿಯತ್ತ ನಮ್ಮ ಸಂಪೂರ್ಣ ಚಿತ್ತ ಅಂತ ಅಂದುಕೊಳ್ಳುವಷ್ಟರಲ್ಲಿ ಒಂದ್ ಕಡೆ ಚೀನಾ, ಮತ್ತೊಂದ್ ಕಡೆ ಪಾಕಿಸ್ತಾನ ಗಡಿ ಖ್ಯಾತಿಗಳನ್ನ ತೆಗೆಯೋಕೆ ಆರಂಭ ಮಾಡಿದ್ವು. ತೊಂದರೆ ಮೇಲೆ ತೊಂದರೆಗಳು, ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡಿದ್ದನ್ನ ಬಿಟ್ರೆ ಬೇರೆ ಯಾವುದೇ ಸರಿಯಾದ ಬಲಿಷ್ಠವಾದ ಆರ್ಥಿಕ ಯೋಜನೆಗಳನ್ನ ಭಾರತ ಅಳವಡಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ, ಅಥವಾ ಕಾಲ ಕೂಡಿ ಬರಲಿಲ್ವೋ. ಈ ನಡುವೆ ಒಂದ್ ಬಾರಿ ಇಂದಿರಾ ಗಾಂಧಿ ಆಳ್ವಿಕೆ ಸಂದರ್ಭದಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಕೂಡ ಘೋಷಣೆಯಾಗಿತ್ತು. ಕೃಷಿಯಲ್ಲಿನ ಹಿನ್ನಡೆ, ನಿರುದ್ಯೋಗ, ಅನಕ್ಷರತೆ, ತಂತ್ರಜ್ಞಾನಗಳ ಕೊರತೆ, ಅತಿಯಾದ ಅವಲಂಬನೆ, ಸಾಲ ಇವೆಲ್ಲವುದರ ಪರಿಣಾಮ ಭಾರತ 1990 ಸುಮಾರಿಗೆ ಅನೇಕ ರೀತಿಯಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ಎದುರಿಸುತ್ತೆ. ಎಷ್ಟರ ಮಟ್ಟಿಗೆ ಅಂದ್ರೆ, ಭಾರತದಲ್ಲಿ ಎಲ್ಲಿ ಆರ್ಥಿಕ ತುರ್ತು ಪರಿಸ್ಥಿತಿ ಎದುರಾಗುತ್ತೋ ಎಂಬುವಷ್ಟರ ಮಟ್ಟಿಗೆ ಆರ್ಥಿಕ ಹಿನ್ನಡೆಯನ್ನು ಭಾರತ ಅನುಭವಿಸಿತ್ತು. ಆಗ ಭಾರತದ ಪ್ರಧಾನಿಯಾಗಿದ್ದ ನರಸಿಂಹರಾವ್ ಈ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಅರ್ಥಶಾಸ್ತ್ರಜ್ಞರನ್ನು ಹಣಕಾಸು ಸಚಿವರನ್ನಾಗಿ ನೇಮಕ ಮಾಡಿಕೊಂಡ್ರು. ಅದು ಬೇರ್ಯಾರೂ ಅಲ್ಲ ಸ್ನೇಹಿತರೆ, ದಶಕಗಳ ಕಾಲ ಭಾರತದ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್. ಡಾಕ್ಟರ್ ಮನಮೋಹನ್ ಸಿಂಗ್ ಹಲವು ಆರ್ಥಿಕ ನೀತಿಗಳನ್ನು ಸಮಾಲೋಚಿಸಿ ಭಾರತಕ್ಕಾಗಿಯೇ ಒಂದು ಹೊಸ ನೀತಿಯನ್ನು ರೂಪಿಸುತ್ತಾರೆ. ಆ ಹೊಸ ನೀತಿಯೇ LPG,
ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಖಂಡಿತವಾಗಿಯೂ ಅಲ್ಲ, ಅದು ಉದಾರೀಕರಣ, ಖಾಸಗೀಕರಣ ಹಾಗೂ ಜಾಗತೀಕರಣ. ಅದುವರೆಗೆ ಎಲ್ಲ ಉದ್ಯಮಗಳು ಭಾರತ ಸರ್ಕಾರದ ಅಧೀನದಲ್ಲೇ ಇದ್ವು. ಅದರಲ್ಲಿ ಕೆಲವುಗಳನ್ನು ಹೊರತುಪಡಿಸಿ ಕೆಲವನ್ನು ಖಾಸಗಿ ವಲಯಕ್ಕೆ ವಹಿಸಿಕೊಡಲಾಯಿತು. ಹಾಗೆ ಭಾರತದ ಉತ್ಪನ್ನಗಳ ಆಮದು ಹಾಗೂ ರಫ್ತಿನ ಮೇಲೆ ಕಠಿಣ ನೀತಿಗಳನ್ನು ಸಡಿಲಗೊಳಿಸಲಾಗುತ್ತೆ. ವಿದೇಶಿ ಬಂಡವಾಳ ಹೂಡಿಕೆಗೂ ಅವಕಾಶಗಳನ್ನು ನೀಡಲಾಗುತ್ತೆ. ಮಾತ್ರವಲ್ಲದೆ ರೂಪಾಯಿಯ ಮೌಲ್ಯವನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆ ನಿರ್ಣಯ ಮಾಡುತ್ತೆ. ಹೀಗೆ ಅನೇಕ ಮಹತ್ತರವಾದ ಬದಲಾವಣೆಗಳನ್ನು ಭಾರತೀಯ ಅರ್ಥವ್ಯವಸ್ಥೆ ಕಾಣುತ್ತೆ. ಅದೇ ಆರ್ಥಿಕ ನೀತಿ ಇಂದಿಗೂ ಇದೆ, ಆದರೆ ಕೊಂಚ ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿದೆ. ಸ್ನೇಹಿತರೆ, ಅದಾಗಲೇ ಹೇಳಿರುವ ಹಾಗೆ ಭಾರತ ಸರ್ಕಾರ ತನ್ನ ಅಧೀನದಲ್ಲಿರುವ ಕೆಲವೇ ಕೆಲವು ಉದ್ಯಮಗಳನ್ನು ಹೊರತುಪಡಿಸಿ ಉಳಿದವುಗಳನ್ನು ಖಾಸಗೀಕರಣಕ್ಕೆ ಒಡ್ಡುತ್ತೆ. ಹಾಗೆ ಉಳಿಸಿಕೊಂಡ ಉದ್ಯಮಗಳ ಪೈಕಿ ಭಾರತೀಯ ರೈಲ್ವೆ ಕೂಡ ಒಂದು. ಯಾವತ್ತೂ ಭಾರತ ಸರ್ಕಾರ ರೈಲ್ವೆ ಇಲಾಖೆಯನ್ನು ಖಾಸಗಿ ವ್ಯಕ್ತಿಗಳ ಹಿಡಿತಕ್ಕೆ ನೀಡೋದ್ರ ಬಗ್ಗೆ ಯೋಚನೆಯನ್ನು ಕೂಡ ಇದುವರೆಗೂ ಮಾಡಿರಲಿಲ್ಲ. ಇದೇ ಕಾರಣಕ್ಕಾಗಿಯೇ ರೈಲ್ವೆ ಸಾರಿಗೆ ಅನ್ನೋದು ದ ಚೀಪ್ ಅಂಡ್ ಬೆಸ್ಟ್ ಅಂತ ಅನ್ಸ್ಕೊಂಡಿತ್ತು. ಆದ್ರೆ ಇದೇ ಮೊದಲ ಬಾರಿಗೆ, ಅಂದ್ರೆ ಸ್ವಾತಂತ್ರ್ಯ ಸಿಕ್ಕ ಬರೋಬ್ಬರಿ 75 ವರ್ಷಗಳ ನಂತರ, ಹಾಗೆನೆ ಹೊಸ ಆರ್ಥಿಕ ನೀತಿಯನ್ನು ಅಳವಡಿಸಿಕೊಂಡ 3 ದಶಕಗಳ ನಂತರ, ಭಾರತ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಖಾಸಗಿ ವ್ಯಕ್ತಿಗಳಿಗೂ ಅವಕಾಶವನ್ನು ನೀಡಿದೆ. ಹಾಗಂತ ಉಳಿದ ಉದ್ಯಮಗಳಲ್ಲಿ ನೀಡಲಾಗಿರೋ ಹಾಗೆ ಸಂಪೂರ್ಣವಾಗಿ ಅಲ್ಲ, ಕೇವಲ ಬಾಡಿಗೆಗೆ ರೈಲು ಹಾಗೂ ಸಂಚಾರ ಮಾರ್ಗವನ್ನು ನೀಡ್ತಾ ಇದೆ ಅಷ್ಟೇ. ಅದು ಕೂಡ ಭಾರತದ ಪರಂಪರೆ, ಐತಿಹಾಸಿಕ ತಾಣಗಳನ್ನು ಪ್ರವಾಸಿಗರಿಗೆ ಪರಿಚಯಿಸುವ ಉದ್ದೇಶ ಇಟ್ಕೊಂಡು. ಇನ್ನು ಈ ರೈಲನ್ನ ಹೇಗೆ ಬಾಡಿಗೆಗೆ ತೆಗೆದುಕೊಳ್ಳೋದು, ಬಳಸೋದಾದ್ರೂ ಹೇಗೆ ಅನ್ನೋದನ್ನ ನೋಡೋದಾದ್ರೆ, ಆಸಕ್ತಿ ಇರೋರು ಇಂದು 1,00,000 ರೂಪಾಯಿಗಳ ಒಂದು ಬಾರಿ ಶುಲ್ಕದೊಂದಿಗೆ ಆನ್ಲೈನ್ ಅರ್ಜಿ ಸಲ್ಲಿಸೋ ಮುಖಾಂತರ ನೋಂದಾವಣಿ ಮಾಡಿಕೊಳ್ಳಬಹುದು. ಹಾಗೇನೆ ಈ ಯೋಜನೆ ಅಡಿಯಲ್ಲಿ ಆಯೋಜಕರು ದೃಶ್ಯ ವೀಕ್ಷಣೆ, ಆಹಾರ, ಸ್ಥಳೀಯ ಸಾರಿಗೆ, ನಿಲುಗಡೆಗೆ ಹೋಟೆಲ್ಗಳು, ಆನ್ಬೋರ್ಡ್ ಮನರಂಜನೆ, ಸೇಫ್ಟಿ ಹೀಗೆ ಹಲವು ಮಾಹಿತಿಗಳನ್ನು ನೀಡಬೇಕು. ಈ ವ್ಯವಸ್ಥೆ 2-10 ವರ್ಷಗಳವರೆಗೂ ಇರಬಹುದು. ಹಾಗೆಯೇ ಆಪರೇಟರ್ಗಳು ಪ್ರತಿ ರೇಖೆಗೆ 1,00,000 ರೂಪಾಯಿ ಭದ್ರತಾ ಠೇವಣಿಯನ್ನು ನೀಡಬೇಕು. ಪ್ರತಿ ರೈಲು 2 ಗಾರ್ಡ್ ವ್ಯಾನ್ಗಳನ್ನು ಒಳಗೊಂಡಂತೆ 14-20 ಕೋಚ್ಗಳಾಗಿರುತ್ತವೆ. ಸಾಗಾಣಿಕೆಯ ಶುಲ್ಕ ಹಾಗೆ ಬಳಕೆಯ ಹಕ್ಕು ಶುಲ್ಕಗಳನ್ನು ಮಾತ್ರ ರೈಲ್ವೆ ತೆಗೆದುಕೊಳ್ಳುತ್ತೆ. ಭಾರತ್ ಗೌರವ್ ಎಂಬ ಯೋಜನೆಯ ಮೂಲಕ ಭಾರತೀಯ ರೈಲ್ವೆ ಇಲಾಖೆ ಮಹತ್ತರವಾದ ಅಧ್ಯಾಯವೊಂದಕ್ಕೆ ಮುನ್ನುಡಿ ಬರೆದಿದೆ. ಮೊದಲ ಭಾರತ್ ಗೌರವ್ ರೈಲಿನ ಯಶಸ್ಸು ಮುಂದಿನ ಪ್ರಯೋಗಗಳಿಗೆ ನಾಂದಿಯಾಗಲಿದೆ. ಈ ಯೋಜನೆಗಾಗಿ ಭಾರತೀಯ ರೈಲ್ವೆ ಈಗಾಗಲೇ ಸಾಕಷ್ಟು ರೈಲುಗಳನ್ನು ರಿಸರ್ವ್ ಮಾಡಿಟ್ಕೊಂಡಿದೆ. ನೀವೇನಾದರೂ ರೈಲನ್ನ ಲೀಸ್ ಆಧಾರದಲ್ಲಿ ಪಡೆದು ಅದನ್ನ ನಿಮ್ಗಿಷ್ಟ ಬಂದ ಕಡೆಯಲ್ಲಿ ಓಡಿಸೋದಾದ್ರೆ ಅದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲದೆ ಒಂದು ರೈಲಿಗೆ 14-20 ಬೋಗಿಗಳನ್ನು ರೈಲ್ವೆ ಇಲಾಖೆ ಪ್ರೊವೈಡ್ ಮಾಡಲಿದೆ. ಈ ಬೋಗಿಗಳಲ್ಲಿ ನೀವು ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಿಕೊಳ್ಬಹುದು. ಸಾಮಾನ್ಯ ಬೋಗಿಯನ್ನು ಐಷಾರಾಮಿ ಬೋಗಿಯನ್ನಾಗಿ ಪರಿವರ್ತಿಸಬಹುದು. ಹಾಗೇನೆ ಈ ರೈಲಿಗೆ ಟಿಕೆಟ್ ಚಾರ್ಜ್ ಕೂಡ ನೀವೇ ಫಿಕ್ಸ್ ಮಾಡಬಹುದು. ಇದು ಖಾಸಗಿ ರೈಲ್ ಆಗಿರೋದ್ರಿಂದ ಇದರ ಎಲ್ಲಾ ಹೊಣೆ ಆಪರೇಟರ್ಗಳ ಮೇಲೆ ಇರುತ್ತೆ. ಕಾಸು ಕೇಳೋ ಮುನ್ನ ಆ ಕಾಸಿಗೆ ಸರಿಸಮನಾದ ಸೌಲಭ್ಯಗಳನ್ನು ಕೂಡ ಕೊಡಬೇಕಲ್ವಾ? ಗೆಳೆಯರೆ, ಇದೊಂದು ರೀತಿ ಪ್ರೈವೇಟ್ ಬಸ್ ಆಪರೇಟರ್ಗಳಿಗೂ ಸರ್ಕಾರಿ ಸಂಸ್ಥೆಗಳ ನಡುವೆ ನಡೀತಾ ಇರೋ ಪೈಪೋಟಿಯಂತೆ ಆಗ್ಬಿಡುತ್ತಾ ಎಂಬ ಅನುಮಾನ ಮೂಡುತ್ತಿದೆ. ಹಾಗಾದ್ರೆ ಒಳ್ಳೇದೆ, ಅಟ್ಲೀಸ್ಟ್ ದುಡ್ಡು ಕೊಟ್ರೆ ಉತ್ತಮ ಸೌಲಭ್ಯಗಳಾದ್ರೂ ಸಿಗುತ್ತೆ. ಹಾಗಂತ ಎಲ್ಲಾ ರೈಲುಗಳನ್ನು ಇಲ್ಲಿ ಖಾಸಗಿ ಮಾಡ್ತಾ ಇಲ್ಲ, ಆ ಬಗ್ಗೆ ಭಯ ಬೇಡ. ಇದು ಗೆಳೆಯರೆ ಮೊದಲ ಭಾರತ್ ಗೌರವ್ ರೈಲಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷದ ಜೊತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.